ಪ್ರಿಯರೇ, ಈ ದಿನದಲ್ಲಿ ನಾವು ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದಂಥವರ ಬಗ್ಗೆ ತಿಳಿಯಲಿಕ್ಕಿದ್ದೇವೆ. ಸಭಾಮಂದಿರದ ಅಧಿಕಾರಿಯಾದ ಯಾಯಿರನು ತನ್ನ ಮಗಳು ಸೌಖ್ಯ ಹೊಂದಿಕೊಳ್ಳಲು ಯೇಸುವಿನ ಪಾದಕ್ಕೆ ಬಿದ್ದನು. ಹಾಗೆಯೇ ಆತನ ಮಗಳು ಸ್ವಸ್ಥತೆ ಹೊಂದಿಕೊಂಡಳು. ಅನ್ಯಮತಸ್ಥಳಾದ ಒಬ್ಬ ಹೆಂಗಸು ದೆವ್ವ ಹಿಡಿದ ತನ್ನ ಮಗಳು ಸ್ವಸ್ಥತೆ ಹೊಂದಿಕೊಳ್ಳಲು ಯೇಸುವಿನ ಪಾದಕ್ಕೆ ಬಿದ್ದಳು. ಅದೇ ರೀತಿಯಾಗಿ ಆಕೆಯ ಮಗಳು ಸೌಖ್ಯ ಹೊಂದಿಕೊಂಡಳು. ಯೇಸುವು ಸಂಚಾರ ಮಾಡುತ್ತಿರುವಾಗ ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಯೇಸುವನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡಳು. ಆಕೆಗೆ ಮರಿಯಳು ಎಂಬ ಒಬ್ಬ ತಂಗಿ ಇದ್ದಳು. ಆಕೆಯು ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಅಧಿಕವಾದ ವಾಕ್ಯಗಳನ್ನು ತಿಳಿಕೊಂಡಳು. ಸೌಖ್ಯ ಹೊಂದಿಕೊಂಡ 10 ಮಂದಿ ಕುಷ್ಠರೋಗಿಗಳಲ್ಲಿ ಒಬ್ಬನು ಮಾತ್ರ ತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಯೇಸುವಿನ ಪ್ರೀತಿಯ ಶಿಷ್ಯನಾದ ಯೋಹಾನನು ಪ್ರಕಟಣೆ ಪುಸ್ತಕವನ್ನು ಬರೆಯುವಾಗ ಆತನ ಪಾದಗಳ ಮುಂದೆ ಬಿದ್ದನು ಮತ್ತು ಪ್ರವಾದನೆಗಳನ್ನು ತಿಳಿಕೊಂಡನು. ಪ್ರಿಯರೇ, ಈ ರೀತಿಯಾಗಿ ಈ ದಿನದಲ್ಲಿ ನಾವು ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದಂಥವರ ಬಗ್ಗೆ ತಿಳ್ಕೊಂಡಿದ್ದೇವೆ. ಯೇಸು ಸ್ವಾಮಿಯು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಮತ್ತು ಅತಿಶಯ ಕಾರ್ಯಗಳನ್ನು ಮಾಡಿದ್ದಾರೆ. ಆತನೇ ನಮ್ಮನ್ನು ಮತ್ತು ನಮ್ಮ ಕುಟುಂಬವನ್ನು ಒತ್ತು ಹೊರುವವನಾಗಿದ್ದಾನೆ. ಆದುದರಿಂದ ನಾವುಗಳು ಸಹ ನಮ್ಮ ಮಗನಿಗಾಗಿ, ಮಗಳಿಗಾಗಿ, ನಮ್ಮ ಜೀವಿತದ ಅವಶ್ಯಕತೆಗಳಿಗಾಗಿ, ದೇವರ ವಾಕ್ಯಗಳಿಗಾಗಿ, ನಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ ಯೇಸುವಿಗೆ ಕೃತಜ್ಞತೆ ಸಲ್ಲಿಸಲು ಯೇಸುವಿನ ಪಾದಕ್ಕೆ ಬೀಳಬಹುದಲ್ಲವೇ? ಈ ರೀತಿಯಾದಂತಹ ಇನ್ನೂ ಹಲವಾರು ಸತ್ಯವೇದದಲ್ಲಿನ ಸಂಗತಿಗಳನ್ನು ನೀವೆಲ್ಲರೂ ಸಹ ಇನ್ನೂ ಎದುರು ನೋಡಿರಿ. ದೇವರು ತಾನೇ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ.